ಎದೆ ಆದ ಮೇಲೆ ತೋಳುಗಳಿಗೆ ಬರ್ತಾರೆ. ಭಗವಂತನ ನಾಲ್ಕು ತೋಳುಗಳು ಅಂತ. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ ಫೀನ ವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಶಂಖ ಚಕ್ರ ಗದಾ ಪದ್ಮಧರಾಹ, ಭಗವಂತನ ಹರೇ ಚಿಂತ್ಯಾಹ, ಹರೇ ಚಿಂತ್ಯಾಹ ಹರೇರ್ಭುಜಾಹ, ಭಗವಂತನ ನಾಲ್ಕು ತೋಳುಗಳನ್ನ ಚಿಂತಿಸಬೇಕು ಮನಸ್ಸಿನಲ್ಲಿ. ಆ ನಾಲ್ಕು ತೋಳುಗಳಲ್ಲಿ ಆಯುಧಗಳನ್ನು ಚಿಂತಿಸಬೇಕು. ಯಾವುದು ಆಯುಧ ಅಂದ್ರೆ ಶಂಖ ಚಕ್ರ ಗದಾ ಪದ್ಮ. ಇದು ಹೀಗಿದೆ ವಿಷಯ. ಇದನ್ನ ಇಲ್ಲಿ ಹೇಳಿದ ಕ್ರಮದಲ್ಲೇ ಹಿಡ್ಕೊಂಡ್ರೆ ಇದು ಕೇಶವ ಮೂರ್ತಿ ಆಗ್ತದೆ. ಬಲದಲ್ಲಿ ಶಂಖ, ಮೇಲೆ ಎಡದಲ್ಲಿ ಮೇಲೆ ಚಕ್ರ, ಎಡದಲ್ಲಿ ಕೆಳಗೆ ಗದಾ, ಎಡದ ಬಲದಲ್ಲಿ ಕೆಳಗೆ ಪದ್ಮ. ಶಂಖ ಚಕ್ರ ಗದಾ ಪದ್ಮ ಆಚಾರ ಹೇಳಿದ ಕ್ರಮದಲ್ಲೇ ಹಿಡ್ಕೊಂಡ್ರೆ ಇದು ಕೇಶವ ಮೂರ್ತಿ ಆಗ್ತದೆ. ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಕೇಶವ ಮೂರ್ತಿಯ ಲಕ್ಷಣ ಇದು. ಆದರೆ ಯಾವ ಮೂರ್ತಿಯೂ ಆಗಬಹುದು, ಯಾಕೆಂದ್ರೆ 24 ಮೂರ್ತಿಗಳಲ್ಲೂ ಇರುವುದು ನಾಲ್ಕೇ ಆಯುಧ. ಆ ನಾಲ್ಕು ಆಯುಧವನ್ನ ಬೇರೆ ಬೇರೆ ಕೈಗಳಲ್ಲಿ ಬೇರೆ ಬೇರೆ ತರ ಹಿಡಿದ್ರೆ ಒಟ್ಟಿಗೆ 24 ತರ ಹಿಡಿಲಿಕ್ಕೆ ಬರುತ್ತೆ, ಇನ್ನೊಂದ್ ತರ ಹಿಡಿಲಿಕ್ಕೆ ಬರೋದಿಲ್ಲ. ಇದು ಗಣಿತಕ್ಕೆ ಸಂಬಂಧಪಟ್ಟ ವಿಷಯ. ನಾಲ್ಕು ಸಂಖ್ಯೆಯನ್ನ ವ್ಯತ್ಯಾಸ ಮಾಡಿ ಎಷ್ಟು ಬಗೆಯಲ್ಲಿ ಬರೀಬಹುದು? 1234 ಇದನ್ನ ಅಕ್ಷರ 1234 1243 1432 ಹೀಗೆ ಬರೀತಾ ಅಕ್ಷರಗಳ ಅಂಕೆಗಳನ್ನು ಬದಲಿಸುತ್ತಾ ಈ ನಾಲ್ಕು ಸಂಖ್ಯೆಯನ್ನ ಎಷ್ಟು ಬಾರಿ ಬದಲಿಸಿ ಬರೀಬಹುದು ಅಂತ ಕೇಳಿದರೆ ಗಣಿತ ಗೊತ್ತಿರುವ ಮಕ್ಕಳು ಹೇಳ್ತಾರೆ 24 ಬಾರಿ ಅಂತ. ಹಾಗೆಯೇ ಚಕ್ರ ಶಂಖ ಗದಾ ಪದ್ಮ ನಾಲ್ಕು ಆಯುಧಗಳಿವೆ. ಇದನ್ನ ಭಗವಂತನ ಕೈಯಲ್ಲಿ ಇಟ್ಟು ನಾವು ಧ್ಯಾನ ಮಾಡಬೇಕು. ಎಷ್ಟು ನಮೆಯಲ್ಲಿ ತೊಡಿಸಬಹುದು ಭಗವಂತನಿಗೆ? ಇದು ಭಕ್ತ ನಾವು ಪ್ರೀತಿಯಿಂದ ನಾವು ಪ್ರೀತಿಸಿದ ವಸ್ತುವಿಗೆ ನಾನಾ ಬಗೆಯ ಆಭರಣಗಳನ್ನು ತೊಡಿಸಿ ನೋಡಿ ಸಂತೋಷ ಪಡ್ತೇವೆ. ಹಾಗೆ ಭಗವಂತನ ವಿಗ್ರಹಕ್ಕೆ ನಾನಾ ವಿಧವಾದ ಅಲಂಕಾರ ಮಾಡಿ ಸಂತೋಷ ಪಡ್ತೇವೆ. ಹಾಗೆ ಈ ಆಯುಧಗಳನ್ನ ನಾನಾ ಬಗೆಯಲ್ಲಿ ತೊಡಿಸಿ ಸಂತೋಷ ಪಡೋದು. ಭಗವಂತನನ್ನು ಯಾವ್ಯಾವ ಬಗೆಯಿಂದ ಆಯುಧಗಳನ್ನು ತೊಡಿಸಿ ನಾವು ಧ್ಯಾನ ಮಾಡಬಹುದು ಅಂತ ಯೋಚನೆ ಮಾಡಿದ್ರು. ನಾಲ್ಕು ಆಯುಧಗಳನ್ನ ನಾಲ್ಕು ಕೈಗಳಲ್ಲಿ ಬದಲಿಸ್ತಾ ಹೋಗೋಣ. ಎಷ್ಟು ಭಗವಂತನ ರೂಪಗಳನ್ನು ಧ್ಯಾನ ಮಾಡುವುದು? 24 ರೂಪಗಳನ್ನು ಧ್ಯಾನ ಮಾಡುವುದು. ಅದೇ ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು ಇಲ್ಲಿ ಮತ್ತೆ ಕೇಶವಾದಿ ದ್ವಾದಶ ಮೂರ್ತಿಗಳದ್ದೇ 12 ಶ್ಲೋಕಗಳು ಇದು. ಅದರ ಮೊದಲನೇ ರೂಪ ಕೇಶವ. ಅದ ನೀವು ಚಕ್ರ ಶಂಖ ಗದಾ ಪದ್ಮಗಳನ್ನು ಬದಲಿಸ್ತಾ ಹೋದ್ರೆ ಅದೇ ಶಂಖ ಚಕ್ರ ಗದಾ ಪದ್ಮಧರಾಶ್ಚಿಂತ್ಯಾಹರೇರ್ಭುಜಾ ಉಂಟಲ್ಲ, ಕೆಲವು ಕಡೆ ಹೀಗೆ ಪಾಠ ಇದೆ, ಚಕ್ರ ಶಂಖ ಗದಾ ಪದ್ಮಧರಾಶ್ಚಿಂತ್ಯಾಹರೇರ್ಭುಜಾ ಅಂತ. ಇಲ್ಲಿ ಚಕ್ರ ಶಂಖ ಅಲ್ಲ, ಇಲ್ಲಿ ಶಂಖ. ಇಷ್ಟು ವ್ಯತ್ಯಾಸ ಮಾಡಿಬಿಟ್ರೆ ಶಂಖ ಚಕ್ರ ಗದಾ ಪದ್ಮ ಆದ್ರೆ ಕೇಶವ ಆಯಿತು, ಚಕ್ರ ಶಂಖ ಗದಾ ಪದ್ಮ ಆದರೆ ಜನಾರ್ದನ ಆಯಿತು, ಅದು ಜನಾರ್ದನ ರೂಪ ಆಗಿಬಿಡುತ್ತೆ. ಹೀಗೆ 24 ರೂಪಗಳಿಗೂ ಈ ನಾಲ್ಕೇ ಆಯುಧಗಳು. ಆರಡರು ಬದಲಿಸ್ತಾ ಹೋದರೆ ಈ ನಾಲ್ಕು ಚಕ್ರ ಶಂಖ ಶಂಖ ಚಕ್ರ ಗದಾ ಪದ್ಮಧರಾಹ ಅಂತಂದ್ರೆ ನಾಲ್ಕು ಆಯುಧಗಳನ್ನ ಬಗೆ ಬಗೆಯಿಂದ ಧರಿಸಿರುವ ಅಂತ ಅರ್ಥ ಮಾಡಿಬಿಟ್ರೆ ಚತುರ್ವಿಂಶತಿ ಮೂರ್ತಿಗಳು ಆದರು. ಅಷ್ಟೇ ಅಲ್ಲ, ಆಮೇಲೆ ಇನ್ನೂ ಅನೇಕ ಮೂರ್ತಿಗಳು ಅನ್ನು ಕೂಡ ನಾವು ಇದರಲ್ಲಿ ಅನುಸಂಧಾನ ಮಾಡಬಹುದು. ಮುಖ್ಯವಾಗಿ ಭಗವಂತನ ಚತುರ್ವಿಂಶತಿ ಮೂರ್ತಿಗಳು ಈ ನಾಲ್ಕು ಆಯುಧಗಳ ವ್ಯತ್ಯಾಸದಿಂದಲೇ ರೂಪುಗೊಂಡಂತಹ ಮೂರ್ತಿಗಳು. ಈ ರೂಪಗಳಲ್ಲಿ ಈ ವ್ಯತ್ಯಾಸ ಯಾಕೆ? ಹೀಗೆ ವ್ಯತ್ಯಾಸ ಮಾಡುವುದರಿಂದ ಏನು ಉಪಯೋಗ? ಯಾವುದಾದ್ರೂ ಕೈಯಲ್ಲಿ ಏನಾದರೂ ಹಿಡ್ಕೊಳ್ಳೋದಪ್ಪ, ಅದೇನು ಈ ಕೈಯಲ್ಲಿ ಚಕ್ರವೇ, ಈ ಕೈಯಲ್ಲಿ ಶಂಖವೇ, ಶಂಖ ಹಿಡ್ಕೊಂಡ್ರೆ ಈ ರೂಪ, ಚಕ್ರ ಹಿಡ್ಕೊಂಡ್ರೆ ಈ ರೂಪ, ಅದು ಏನದು, ಅದಕ್ಕೇನು ವ್ಯತ್ಯಾಸ? ಯಾವ ಕೈಯಲ್ಲಿ ಯಾವುದನ್ನು ಕೊಟ್ರೆ ಏನು? ಒಟ್ಟ ನಾಲ್ಕು ಇದ್ರೆ ಸಹಿ, ಅದು ಯಾಕಿರ್ಬೇಕು ಅಂತ ಗೊತ್ತಿಲ್ಲ ನಮಗೆ, ಅಂತ ಉಂಟು ಇದ್ರೆ ಸಹಿ, ಅದನ್ನ ಈ ಕೈಯಲ್ಲಿ ಇಂಥದೇ ಇರಬೇಕು ಅಂತ ನಿಯಮ ಯಾಕೆ? ಅದು ಮೊದಲು ಚಕ್ರ ಶಂಖ ಗದಾ ಪದ್ಮಗಳು ಅಂದ್ರೆ ಇದನ್ನ ಧರಿಸಿರತಕ್ಕಂಥದ್ದು, ಇದರ ಸಂಕೇತ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಭಗವಂತನಿಗೆ ನಾಲ್ಕು ಕೈ, ನಾಲ್ಕು ಆಯುಧಗಳು ಅನ್ನುವುದರ ಸಂಕೇತವೇ ನಮಗೆ ಬೇಕಾಗಿರತಕ್ಕಂಥದ್ದು ನಾಲ್ಕು. ಅದಕ್ಕೆ ದೇವರಿಗೆ ನಾವು ನಾಲ್ಕು ಕೈ ತೊಡಿಸೋದು. ದೇವರು ಅನಂತ ಬಾಹುವೂ ಹೌದು, ನಾಲ್ಕೇ ಕೈ ಅಂತೇನೂ ಅಲ್ಲ, ಅವನ ಅನಂತ ರೂಪ. ನಾವು ನಾಲ್ಕು ಕೈಗಳ ಭಗವಂತನನ್ನು ಯಾಕೆ ಧ್ಯಾನ ಮಾಡ್ತೇವೆ? ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ಭಾಗವತದಲ್ಲಿ ಕೃಷ್ಣ ಅವತಾರ ಆದಾಗ ಕೂಡ ಹೇಗೆ ಕಾಣಿಸಿಕೊಂಡ? ತಮದ್ಭುತಂ ಬಾಲಕಂ ಅಂಬುಜಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದ ಸೌಭಗಂ. ಇದೇ ರೀತಿ ಮೂರ್ತಿ ವರ್ಣನೆ ಬರುತ್ತೆ ಎಲ್ಲಾ ಕಡೆ. ಕಪಿಲ ಹೇಳಿದ್ದು ಅದನ್ನೇ, ಆಚಾರ್ಯರಲ್ಲಿ ಹೇಳುದು ಅದನ್ನೇ. ಭಾಗವತದಲ್ಲಿ ದೇವಕಿ ಸೆರೆಮನೆಯಲ್ಲಿ ದೇವಕಿಯ ಗರ್ಭದಿಂದ ಭಗವಂತ ಅವತರಿಸಿದಾಗ ಹೇಗೆ ಕಂಡ? ತಮ್ಮ ಅದ್ಭುತಂ ಬಾಲಕಂ,
ಆ ಮಗು ಹೇಗಿತ್ತು ಅಂತ ಹೇಳುವುದು, ಶಬ್ದದಿಂದ ವರ್ಣಿಸುವುದು ಹೇಗೆ, ಅದಕ್ಕೇನಂದ್ರೆ ಅದು ಅದ್ಭುತವಾಗಿತ್ತು. ಇನ್ನೇನು ಹೇಳೋದು, ಅತ್ಯದ್ಭುತವಾಗಿತ್ತು ಆ ಮಗು. ತಮ್ಮ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ, ನಾಲ್ಕು ಕೈ ಇತ್ತು ಹುಟ್ಟುವಾಗ. ಆ ಮಗು ಹುಟ್ಟುವಾಗ ದೇವಕಿಗೆ ಕಂಡ ರೂಪ ಚತುರ್ಭುಜವಾಗಿತ್ತು, ಮತ್ತು ಶಂಖ ಗದಾದ್ಯುದಾಯುಧಂ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿತ್ತು. ಶ್ರೀವತ್ಸಲೌಕ್ಷ್ಮಂ ಲಕ್ಷ್ಮಂ, ಎದೆಯಲ್ಲಿ ಶ್ರೀವತ್ಸ ಇತ್ತು. ಗಲಶೋಭಿ ಕೌಸ್ತುಭಂ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ ಇತ್ತು. ಪೀತಾಂಬರಂ, ಪೀತಾಂಬರವನ್ನು ಹುಟ್ಟಿತ್ತು. ಸಾಂದ್ರ ಪಯೋದ ಸೌಭಗಂ, ಮೋಡದಂತೆ ನೀಲಿ ಬಣ್ಣವಿತ್ತು. ಹೀಗೆ ಆಚಾರ್ಯರು ಇಲ್ಲಿ ಯಾವ ರೀತಿ ಪೀತಾಂಬರವನ್ನು ವರ್ಣನೆ ಮಾಡು, ಎದೆಯಲ್ಲಿ ಶ್ರೀವತ್ಸವನ್ನು ವರ್ಣನೆ ಮಾಡು, ನಾಲ್ಕು ಕೈಗಳು ಎಲ್ಲಿ ಚಕ್ರಶಂಖ ಗದಾತ್ಮಗಳನ್ನ ಧ್ಯಾನ ಮಾಡು ಅಂತ ಹೇಳ್ತಾರಲ್ಲ, ಅದು ಅವತಾರ ಕಾಲದಲ್ಲಿ ದೇವಕಿಗೆ ಕಂಡ ರೂಪ, ವಸುದೇವನಿಗೆ ಕಂಡ ರೂಪ. ವಸುದೇವ ದೇವಕಿಯರು ಅದನ್ನು ಕಂಡಿದ್ದಾರೆ. ಮತ್ತೆ ಜರ ಅನ್ನತಕ್ಕಂಥ ವ್ಯಾಧ ಬಾಣ ಬಿಟ್ಟ. ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಹೊರಟು ಹೋಗಬೇಕು ಈ ಭೂಮಿಯಿಂದ ಅಂತ ಬಯಸಿದಾಗ, ಆ ಬಾಣ ತಾಗಿದಾಗ ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ. ಜರನಿಗೆ ಗೊತ್ತಾಯಿತು ತಾನು ಬಾಣ ಬಿಟ್ಟದ್ದು ಹಕ್ಕಿಗಲ್ಲ ಕೃಷ್ಣನಿಗೆ. ಆಗ ಜರ ಓಡಿ ಬರ್ತಾನೆ, ಓಡಿ ಬಂದು ತನ್ನನ್ನು ಕ್ಷಮಿಸಬೇಕು ಅಂತ ಕಾಲಿಗೆ ಅಡ್ಡ ಬೀಳ್ತಾನೆ. ಆಗಲೂ ಕೂಡ ಕೃಷ್ಣ ಆ ಜರನಿಗೆ ಚತುರ್ಭುಜನಾಗಿ ಕಾಣಿಸಿಕೊಂಡ ಅಂತ ಭಾಗವತಲ್ಲಿ ಹೇಳ್ತಾರೆ. ಹಾಗೆ ಭಗವಂತ ಅವತಾರ ಮಾಡುವಾಗ ಚತುರ್ಭುಜನಾಗಿ ಕಾಣಿಸಿಕೊಂಡಿದ್ದಾನೆ, ಅವತಾರ ಸಮಾಪ್ತಿಯಲ್ಲಿ ಚತುರ್ಭುಜನಾಗಿ ಕಾಣಿಸಿಕೊಂಡಿದ್ದಾನೆ, ಮಧ್ಯದಲ್ಲಿ ದ್ವಾರಕೆಯಲ್ಲಿ ಹಸ್ತಿನಪುರದಲ್ಲಿ ಓಡಾಡುವಾಗೆಲ್ಲ ಎರಡೇ ಕೈ, ಆದರೆ ವಿಶೇಷವಾದ ಸಂದರ್ಭಗಳಲ್ಲಿ ಅವನ ಆತ್ಮೀಯರಿಗೆ ಚತುರ್ಭುಜದ ದರ್ಶನ ಆಗಿತ್ತು ಅನ್ನೋದು ಮಾತ್ರ ನಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅರ್ಜುನ ಒಂದು ಮಾತು ಹೇಳ್ತಾನೆ ನೋಡಿ, ಕೃಷ್ಣ ವಿಶ್ವರೂಪ ತೋರಿಸಿ ಆದಮೇಲೆ, ಕೃಷ್ಣ ನಿನ್ನ ವಿಶ್ವರೂಪವನ್ನು ನಾನು ನೋಡಲಾರೆ, ನನಗೆ ಭಯವಾಗುತ್ತೆ, ಮತ್ತೇನು ಮಾಡಬೇಕು, ನಿನ್ನ ನಿಜರೂಪ ತೋರಿಸು. ಯಾವುದದು? ತೇನೈವ ರೂಪೇಣ ಚತುರ್ಭುಜೇನ, ಅದು ಬೇಕಾದ್ರೆ ನೋಡ್ತೀನಿ ನಾನು ನಿನ್ನ ಆ ನಾಲ್ಕು ತೋಳುಗಳ ರೂಪವನ್ನ ನನಗೆ ತೋರಿಸು, ಚಕ್ರಶಂಖ ಗದಾ ಪದ್ಮಧಾರಿಯಾಗಿ ಚತುರ್ಭುಜನಾಗಿ ನನ್ನ ಮುಂದೆ ತೋರು ಅಂತ ಹೇಳ್ತಾನೆ. ಹಾಗಾಗಿ ಅರ್ಜುನನಿಗೂ ಕೂಡ ಭಗವಂತನ ಆ ಚತುರ್ಭುಜ ರೂಪ ದರ್ಶನ ಆಗಿತ್ತು, ದೇವಕಿ ವಸುದೇವರಿಗಾಗಿತ್ತು, ಆಮೇಲೆ ಅವತಾರ ಸಮಾಪ್ತಿ ಕಾಲದಲ್ಲಿ ಜರ ಆ ರೂಪವನ್ನು ಕಂಡಿದ್ದ. ಅದನ್ನು ವಿಶೇಷವಾಗಿ ಭಗವಂತನ ಧ್ಯಾನದಲ್ಲಿ ಸದಾ, ಇಲ್ಲಿಯೂ ಕೂಡ ನಾವು ವಿಶ್ವ ತೈಜಸ ಪ್ರಾಜ್ಞ ಅವರ ಧ್ಯಾನ ಮಾಡುವಾಗಲೂ ಏನ್ ಹೇಳಿದ್ರು, ಮುಖ 19 ಇದ್ರೂ ಕೂಡ ಕಾಲು 2 ಕೈ 4 ಚತುರ್ ಹಸ್ತ 4 ಪಾದ 2 ಹಸ್ತ 4 ಹೀಗೆ ಚತುರ್ಭುಜತ್ವದ ಉಪಾಸನೆ ಅನ್ನೋದು ಭಗವಂತನ ಉಪಾಸನೆಯಲ್ಲಿ ಒಂದು ವಿಶಿಷ್ಟವಾದಂಥ ಉಪಾಸನೆ. ಎಲ್ಲ ಶಾಸ್ತ್ರಕಾರರು ಎಲ್ಲ ರೂಪಗಳಲ್ಲೂ ಅದನ್ನು ಹೇಳ್ತಾರೆ. ಈ 4 ಭುಜಗಳು ಏನನ್ನ ಸಂಕೇತಿಸುತ್ತವೆ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಸಂಕೇತಿಸುವಂತಹ ಚತುರ್ಭುಜಗಳು ನಮಗೆ ಈ 4 ಕೊಡತಕ್ಕ ಭಗವಂತ. ಪುರುಷಾರ್ಥ ಪ್ರದ ಅಂತ ಅರ್ಥ ಚತುರ್ಭುಜ ಅಂದ್ರೆ. ಆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪ್ರತಿನಿಧಿಸುವಂತಹ 4 ಆಯುಧಗಳು. ಚಕ್ರ ಅನ್ನುವುದು ಧರ್ಮದ ಸಂಕೇತ, ಅಧರ್ಮ ನಾಶದ ಸಂಕೇತ. ಧರ್ಮದ ವೃದ್ಧಿ ಧರ್ಮಚಕ್ರ ಅಂತಲೇ ಹೆಸರು. ಮತ್ತು ಅಧರ್ಮವನ್ನ ನಾಶ ಮಾಡುವುದಕ್ಕೂ ಚಕ್ರವೇ. ಚಕ್ರ ಪ್ರಯೋಗ ಮಾಡಿ ದುಷ್ಟರನ್ನ ಅಧಾರ್ಮಿಕರನ್ನ ನಾಶ ಮಾಡ್ತಾನೆ. ಅಧರ್ಮದ ನಾಶ ಮತ್ತು ಧರ್ಮದ ವೃದ್ಧಿಯ ಸಂಕೇತ ಚಕ್ರ. ಶಂಖ ಅನ್ನೋದು ನಮಗೆ ಗೊತ್ತಿದೆ, ಶಂಖ ಲಕ್ಷ್ಮೀ ಸನ್ನಿಧಾನ ಇರತಕ್ಕಂತ ಸಂಪತ್ಕರ, ಅದು ಅರ್ಥದ ಸಂಕೇತ. ಮನೆಯಲ್ಲಿ ಶಂಖ ಇದ್ರೆ ಅದು ಸಂಪತ್ಕರ ಅಂತ ಅನ್ನತಕ್ಕಂಥದ್ದು. ಶಂಖ ನಾದವೇ ಸಂಪತ್ಕರ, ಶಂಖದ ಧ್ವನಿ ಅದು ಹಾಗೆ ಸಂಪತ್ತಿಗೆ ವಿರೋಧಿಗಳಾಗಿರ್ತಕ್ಕ ದಾರಿದ್ರ್ಯ ಮತ್ತು ಅದಕ್ಕೆ ಪೋಷಕವಾಗಿರತಕ್ಕಂತಹ ದುಷ್ಟ ಶಕ್ತಿಗಳು ಏನಿವೆ, ಆಸುರಿ ಶಕ್ತಿಗಳು, ಶಂಖದ ನಾದ ಎಷ್ಟು ದೂರ ಕೇಳುತ್ತೆ ಅಷ್ಟು ದೂರ ಆಸುರಿ ಶಕ್ತಿಗಳು ಆ ತೋಟದಲ್ಲಿ ಕೂಡ ಸುಳಿಯುವುದಿಲ್ಲ ಅಂತ. ಅದಕ್ಕೋಸ್ಕರ ಬೆಳಿಗ್ಗೆ ಸಾಯಂಕಾಲ ಎದ್ದು ಶಂಖ ನಾದ ಮಾಡ್ತಿದ್ರು. 4 ದಿಕ್ಕುಗಳಲ್ಲಿ
ತೋಟದ ನಾಲ್ಕು ಮೂಲೆಗಳಲ್ಲಿ ಹೋಗಿ ಶಂಖ ಊದುವುದು ನಾನು ಕಂಡಿದ್ದೇನೆ ಹಿಂದೆ ಹೆಣ್ಮಕ್ಕಳು. ಯಾಕೆಂದ್ರೆ ಇಡೀ ಆ ವಾತಾವರಣದಲ್ಲಿ ಶಂಖನಾದ ಅದರ ವೈಬ್ರೇಷನ್ ತುಂಬಬೇಕು ಅಂತ. ಅಷ್ಟು ಜಾಗಕ್ಕೆ ದುಃಖ ದಾರಿದ್ರ್ಯಗಳ ನಿಯಮನ ಮಾಡತಕ್ಕಂತಹ ಆಸುರಿ ಶಕ್ತಿಗಳು ಬರುವುದಿಲ್ಲ. ಶಂಖನಾದದಿಂದ ಗರ್ಭಾಹ ದೇವಾರಿ ನಾರೀಣಾಂ ವಿಶೀರ್ಯಂತೆ ಸಹಸ್ರಧಾನ್. ಆಸುರಿ ಶಕ್ತಿಗಳು ಎಷ್ಟು ಶಂಖನಾದ ಕೆದರ್ತಾವೆ ಅಂದ್ರೆ, ದುಷ್ಟಶಕ್ತಿ ಅಸುರ ಸ್ತ್ರೀಯರ ಗರ್ಭದಲ್ಲಿ ಮಗು ಇದ್ರೆ ಆ ಗರ್ಭಸ್ರಾವಾಗಿ ಹೋಗುತ್ತೆ ಅಂತ ಶಂಖನಾದದಿಂದ. ಅಷ್ಟು ಶಂಖದ ನಾದ ಮಾಂಗಲಿಕ ಅಂತ ಪ್ರಾಚೀನರು ಅದನ್ನು ಗುರುತಿಸಿದ್ರು. ಅದು ಮಹಾ ಸಂಪತ್ಕರ, ಅದು ಲಕ್ಷ್ಮೀ ಸನ್ನಿಧಾನ ಇರತಕ್ಕಂಥ. ಅದಕ್ಕೋಸ್ಕರ ಶಂಖೆ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಶಂಖ ಪೂಜೆ ಮಾಡುವಾಗ ಅದರಲ್ಲೂ ಲಕ್ಷ್ಮೀನಾರಾಯಣರನ್ನೇ ಪೂಜೆ ಮಾಡುದು. ಶಂಖಂ ಚಂದ್ರಾರಕ ದೈವತ್ಯಂ ಮಧ್ಯೆ ವರ್ಣದೈವತಂ ಪೃಷ್ಠೇ ಪ್ರಜಾಪತಿ ಸ್ತತ್ರ ಅಗ್ರೇ ಗಂಗಾ ಸರಸ್ವತಿ ಎಲ್ಲ ಆದರೂ ಕೂಡ ಶಂಖದೇವತೆಗಳ ಅಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣನನ್ನೇ ಶಂಖದಲ್ಲಿ ಪೂಜೆ ಮಾಡುದು. ಸಂಪತ್ಕರವಾಗಿರತಕ್ಕಂಥದ್ದು ಶಂಖನಾದ ಅನ್ನೋದು ಸಂಪತ್ತಿನ ಸಂಕೇತ. ಶಂಖ ಅನ್ನುವುದು ಸಂಪತ್ತಿನ ಸಂಕೇತ, ವಿಜಯದ ಸಂಕೇತ ಮತ್ತು ದಾರಿದ್ರ್ಯ ನಾಶದ ಸಂಕೇತ. ಹೇಗೆ ಚಕ್ರ ಅನ್ನುವುದು ಅಧರ್ಮ ನಾಶದ ಮತ್ತು ಧರ್ಮ ವೃದ್ಧಿಯ ಸಂಕೇತವೋ, ಹಾಗೆ ಶಂಖ ಅನ್ನೋದು ದಾರಿದ್ರ್ಯ ನಾಶದ ಮತ್ತು ಸಂಪತ್ತಿನ ವೃದ್ಧಿಯ ಸಂಕೇತ. ಗದೆ ಅನ್ನುವಂತಹದ್ದು ಇಂದ್ರಿಯ ಸಂಯಮದ ಸಂಕೇತ. ಅಂದ್ರೆ ಕಾಮ ಅನ್ನೋದು ಸ್ವಚ್ಛಂದ ಆಗಬಾರದು, ಅದು ನಿಯತ ನಿಯಮಿತ ನಿರ್ಬದ್ಧ ಕಾಮ ಆಗಬೇಕು, ಆಗ ಮಾತ್ರ ಅದು ಸುಖಪ್ರದ. ಸ್ವಚ್ಛಂದ ಕಾಮ ಮನುಷ್ಯನಿಗೆ ಅನಪೇಕ್ಷ. ಪದ್ಮ ಅನ್ನುವುದು ಶಾಂತಿಯ ಮೋಕ್ಷದ ಸಂಕೇತ. ಹೀಗೆ ಈ ನಾಲ್ಕು ಆಯುಧಗಳು ಅಂತ ನಾವು ಹೇಳ್ತೇವೆ. ವಸ್ತುತಃ ಪದ್ಮ ಆಯುಧ ಅಲ್ಲ, ಆದರೂ ಆಯುಧ ಅಂತಂದ್ರೆ ಕೈಯಲ್ಲಿ ಧರಿಸಿರತಕ್ಕಂಥ, ಅದರಿಂದ ಅದು ಒಂದು ದೃಷ್ಟಿಯಿಂದ ಆಯುಧವೇ. ಯಾಕೆಂದ್ರೆ ಪದ್ಮ ಅನ್ನೋದು ಜ್ಞಾನದ ವೃದ್ಧಿಯ ಸಂಕೇತ, ಶಾಂತಿಯ ಸಂಕೇತ, ಅಶಾಂತಿಯ ನಾಶದ ಸಂಕೇತ. ಅಶಾಂತಿಯನ್ನು ನಾಶ ಮಾಡುವುದು ಅಂದ್ರೆ ಅದೊಂದು ನಾಶಕ್ರಿಯೆ, ಆಯುಧ ಧರ್ಮ ಆಯಿತು. ಹಾಗಾಗಿ ಎಲ್ಲವನ್ನು ಕೈಯಲ್ಲಿ ಹಿಡಿದಿರತಕ್ಕಂಥದ್ದನ್ನ ಆಯುಧ ಅಂತ ಹೇಳ್ತಾರೆ. ಈ ನಾಲ್ಕು ಆಯುಧಗಳ ಮೂಲಕ ನಾಲ್ಕು ಪುರುಷಾರ್ಥಗಳನ್ನ ಸಂಕೇತಿಸಿದ್ದು. ಈವಾಗ ನಮಗೆ ಈ ಕೈಯಲ್ಲಿ ಬದಲಿಸುವುದು ಯಾಕೆ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥ ಬಂತು. ಈಗ ನಮ್ಮ ಉಪಾಸನೆಯಲ್ಲಿ ಧರ್ಮ ಅನ್ನೋದು ಮುಖ್ಯ ಉದ್ದೇಶ ಆಗಿದ್ದಾಗ, ಇಲ್ಲಿ ಧರ್ಮ ಚಕ್ರ ಪ್ರಾರಂಭ ಮಾಡಿ, ಸಂಪತ್ತು ನಮಗೆ ಉಪಾಸನೆಯ ಮುಖ್ಯ ಉದ್ದೇಶ ಆಗಿದ್ದಾಗ ಮೊದಲನೇ ಕೈಯಲ್ಲಿ ಶಂಖ ಬರಲಿ, ಅಭಿಲಷಿತ ಕಾಮಪ್ರಾಪ್ತಿ ಆಗಿದ್ದಾಗ ಮೊದಲನೇ ಕೈಯಲ್ಲಿ ಗದೆ ಬರಲಿ, ಅಲ್ಲ ಇದು ಯಾವುದು ಬೇಡ ನನಗೆ ಮೋಕ್ಷ ಬೇಕು ಅಂದ್ರೆ ಇಲ್ಲಿ ಪದ್ಮನ್ ತಗೊಳ್ರಿ. ಈ ಆಯುಧಗಳ ಬದಲಾವಣೆಯಿಂದ ನಮ್ಮ ಕಾನ್ಸೆಪ್ಟಿನ ಬದಲಾವಣೆ ಗೊತ್ತಾಗ, ಯಾವ ಯಾವ ಉದ್ದೇಶದಿಂದ ನಾವು ಉಪಾಸನೆ ಮಾಡ್ತೇವೆ ಆ ಉದ್ದೇಶಗಳಿಗೆ ಪ್ರಿಫರೆನ್ಸಿನ ಪ್ರಕಾರ ಆಯುಧಗಳು ಚೇಂಜ್ ಆಗ್ತಾ ಇರ್ತವೆ. ನಮಗೆ ಮೊದಲು ಧರ್ಮ ಬೇಕು ಸ್ವಾಮಿ, ಧರ್ಮ ನಾಶ ಆಗಿದೆ, ಆಮೇಲೆ ದುಡ್ಡು, ಹಾಗಾದ್ರೆ ಚಕ್ರ ಶಂಖ. ನಮಗೆ ಧರ್ಮ ಮಾಡಬೇಕು ಅಂತ ಉಂಟು, ಧರ್ಮ ಮಾಡ್ಲಿಕ್ಕೆ ದುಡ್ಡಿಲ್ಲ ಸ್ವಾಮಿ, ಹಾಗಾದ್ರೆ ಮೊದಲು ಶಂಖ ಆಮೇಲೆ ಧರ್ಮ ಮಾಡ್ಲಿ ಚಕ್ರ. ಹೀಗೆ ಅಂದ್ರೆ ಆ ಅದರ ಉಪಾಸನೆಯಲ್ಲಿ ನಮ್ಮ ಕಾನ್ಸೆಪ್ಟ್ ಹೇಗೆ ಅದಕ್ಕೆ ಅನುಗುಣವಾಗಿ ಆ ಆಯುಧಗಳು ಬದಲಾಗ್ತಾ ಹೋಗ್ತವೆ. ಚಕ್ರ ಶಂಖ ಆಗ್ಬಹುದು, ಶಂಖ ಚಕ್ರ ಆಗ್ಬಹುದು, ಗದಾ ಚಕ್ರ ಶಂಖ ಪದ್ಮ ಆಗ್ಬಹುದು, ಪದ್ಮ ಚಕ್ರ ಶಂಖ ಗದಾ ಆಗ್ಬಹುದು, ಏನೂ ಆಗ್ಬಹುದು. ಹಾಗಾಗಿ ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯ ಆಯುಧದ ವ್ಯತ್ಯಾಸ ಇದೆ. ಅದರಿಂದ ಆ ಧರ್ಮಾರ್ಥ ಕಾಮ ಮೋಕ್ಷಗಳ ಅನುಸಂಧಾನದ ಆರ್ಡರ್, ನಮ್ಮ ಕಾನ್ಸೆಪ್ಟಿನ ಬದಲಾವಣೆಯನ್ನ ಈ ನಾಲ್ಕು ಆಯುಧಗಳ ಬದಲಾವಣೆ ಸೂಚಿಸುತ್ತದೆ. ಅದು ಯಾವುದನ್ನೂ ಆಗಬಹುದು. ಜನರಲ್ ಆಗಿ ಆಚಾರ ಹೇಳಿದ್ರು ಮೊದಲನೇ ರೂಪವನ್ನು ತಗೊಂಡ್ರು ಕೇಶವ. ಕೇಶವನಿಗೆ ಶಂಖ ಚಕ್ರ ಗದಾ ಪದ್ಮ. ಈ ಶಂಖ ಚಕ್ರ ಗದಾ ಪದ್ಮ ಧಾರಿಯಾಗಿರತಕ್ಕಂಥ ಭಗವಂತ, ಅದರಲ್ಲಿ ಒಂದು ವಿಶೇಷ ಇದೆ. ಏನು ಅಂದ್ರೆ ಚಕ್ರ ಶಂಖ ಗದಾ ಪದ್ಮ ಅಂತ ನಾವು ಹೇಳ್ತೇವೆ, ಚಕ್ರ ಶಂಖ ಅಂತ. ಈ ಇದಕ್ಕೆ ಅಭಿಮಾನಿಗಳಾಗಿರತಕ್ಕಂಥ ದೇವತೆಗಳನ್ನ ನಾವು ಯೋಚನೆ ಮಾಡಿದರೆ ಚಕ್ರದ ಅಭಿಮಾನಿ ದುರ್ಗೆ, ಲಕ್ಷ್ಮೀ ರೂಪ ಅದು. ಅದರಿಂದ ಶ್ರೀಚಕ್ರ ಅಂತ ಹೇಳ್ತಾರೆ, ಶ್ರೀಚಕ್ರ ಪೂಜೆ ಅಂತ ಕೆಲವರು ಮಾಡ್ತಾರೆ. ಅವ್ರು ಪೂಜೆ ಮಾಡೋರಿಗೆ ಅದು ಏನ್ ಮಾಡ್ತೇವೆ ಅಂತ ಗೊತ್ತಿಲ್ಲ, ಅದೇನೇನೋ ಅಧ್ವಾರ ಮಾಡ್ತಾರೆ. ಅದು ಶ್ರೀಚಕ್ರ ಅಂದ್ರೆ ಲಕ್ಷ್ಮೀ ಸನ್ನಿಧಾನ. ಚಕ್ರ ವಿಷ್ಣು ಚಕ್ರ, ಅದು ಲಕ್ಷ್ಮೀ ಸ್ವರೂಪ. ಯಸ್ಯ ಕರಾಳೋಳಂ, ನಿನ್ನ ಹೇಳಿದೆ ನನ್ನ ಆಚಾರ್ಯ ಯಮಕ ಭಾರತ, ಯಸ್ಯ ಕರಾಳೋಳಂ ಚಕ್ರಂ ಕಾಲಹ ಪರಸ್ಸಹಿ ಕರಾಳೋಳಂ. ಯಸ್ಯ ಕರಾಳೋಳಂ ಚಕ್ರಂ, ಯಾರ ಕೈಯಲ್ಲಿ ಇರತಕ್ಕಂಥ ಕೈಯಲ್ಲಿ ಚಲಿಸುವ ಚಕ್ರ ಅದು ಯಾವುದು ಅಂದ್ರೆ ಕಾಲಹ ಅಂತ, ಕಾಲಚಕ್ರ ಅಂತಂದ್ರು. ಕಾಲಚಕ್ರ ಅಂದ್ರೆ ಕಾಲ ಅಂದ್ರೆ ಕಾಲಮಾನಿನಿಯಾಗಿರತಕ್ಕ ಸಂಹಾರ ಶಕ್ತಿಯಾದ ದುರ್ಗೆ.
ಅದು ಕಾಲಚಕ್ರವೂ ಹೌದು, ಧರ್ಮಚಕ್ರವೂ ಹೌದು, ಅದು ದುರ್ಗಾ ಸ್ವರೂಪ. ತಮೋಮಾನಿನಿಯಾದ ದುರ್ಗಾ ಸಂಹಾರ ಶಕ್ತಿ, ಅಧರ್ಮ ನಾಶಕ್ಕೆ. ಅದರಿಂದ ದುರ್ಗಾ ಸ್ವರೂಪವಾಗಿರತಕ್ಕಂಥದ್ದು ಚಕ್ರ. ಅವನ ಚಕ್ರವೂ ಕೂಡ ಚಕ್ರಸ್ತುತಿ ಅಂತಂದ್ರೆ ಅದು ಲಕ್ಷ್ಮೀ ಸ್ತುತಿಯೇ. ಅದರ ನಂತರ ಎರಡನೇ ಅಭಿಮಾನಿ, ಚಕ್ರದ ಅಭಿಮಾನಿ ಪ್ರದ್ಯುಮ್ನ, ಶಂಖದ ಅಭಿಮಾನಿ ಅನಿರುದ್ಧ. ಕಾಮ ಮಗ ಮತ್ತು ಮೊಮ್ಮಕ್ಕಳು, ಒಂದ್ ಕೈಲಿ ಮಗನನ್ನು ಒಂದ್ ಕೈಲಿ ಮೊಮ್ಮಗನನ್ನು ಹಿಡ್ಕೊಂಡ ಹಾಗೆ. ಗದೆ ಯಸ್ಯ ಗದಾ ಪವಮಾನ, ವಾಯುಸ್ವರೂಪ. ಗದೆ ಅನ್ನೋದು ವಾಯುದೇವರು, ಭಗವಂತನ ಕೈಯಲ್ಲಿ ಗದೆಯಾಗಿರತಕ್ಕವರು ವಾಯುದೇವರೇ, ಭಗವಂತನ ಕೈಯಲ್ಲಿ ಚಕ್ರ ಪದ್ಮವಾಗಿರತಕ್ಕಂಥವಳು ಲಕ್ಷ್ಮಿಯೇ. ಆಮೇಲೆ ಚಕ್ರಶಂಖ ಅಂದ್ರೆ ಕಾಮ ಅನಿರುದ್ಧ ಪ್ರದ್ಯುಮ್ನರು ಹೌದು. ಹೀಗೆ ಈ ದೇವತಾ ಮೂರ್ತಿಗಳನ್ನೇ ಆಯುಧವಾಗಿ ಮಾಡಿ ಹಿಡ್ಕೊಂಡಿರತಕ್ಕಂಥ ಭಗವಂತನನ್ನು ಧ್ಯಾನ ಮಾಡುವ ಚಕ್ರ ಶಂಖ ಚಕ್ರ ಗದಾಪದ್ಮ ಧರಾಶ್ಚಿಂತ್ಯಾಹ ಹರೇರ್ಭುಜಾಹ ಅನ್ನುವಾಗ ಈಗ ಒಂದು ಸ್ವಾರಸ್ಯಮಂತೀಗ ತಾರತಮ್ಯ ಕ್ರಮದಲ್ಲಿ ಹೇಳಿದಾಗಾಯ್ತು. ಶಂಖ ಅಂದ್ರೆ ಅನಿರುದ್ಧ, ಅದವನ ಅಪ್ಪ ಪ್ರದ್ಯುಮ್ನ ಚಕ್ರ. ಪ್ರದ್ಯುಮ್ನಗಿಂತ ಮೇಲೆ ಇರತಕ್ಕ ವಾಯುದೇವರು ಗದೆ, ವಾಯುದೇವರ ಮೇಲೆ ಇರತಕ್ಕಂಥ ಲಕ್ಷ್ಮಿ ಪದ್ಮ. ಹೀಗೆ ಶಂಖ ಚಕ್ರ ಗದಾ ಪದ್ಮ ಅನ್ನುವಲ್ಲಿ ತಾರತಮ್ಯ ಕ್ರಮದಿಂದ ಹೇಳಿದಾಗ ಆಯ್ತು. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾಹ ಹರೇರ್ಭುಜಾಹ. ಹೀಗೆ ನಾಲ್ಕು ಆಯುಧಗಳನ್ನ, ನಾಲ್ಕು ಪುರುಷಾರ್ಥಗಳನ್ನ ಕೊಡತಕ್ಕಂಥ ರೀತಿಯಿಂದ ನಾಲ್ಕು ಕೈಗಳಲ್ಲಿ ಇಪ್ಪತ್ತ ನಾಲ್ಕು ಬಗೆಗಳಿಂದ ಹಿಡಿದುಕೊಂಡಿರತಕ್ಕಂಥ ಭಗವಂತನ ತೋಳುಗಳನ್ನ ಧ್ಯಾನ ಮಾಡು, ಧ್ಯಾನ ಮಾಡಬೇಕು. ಚಿಂತ್ಯಾಹ ಹರೇರ್ಭುಜಾಹ, ಆಯುಧಗಳನ್ನು ಹಿಡ್ಕೊಂಡಿದ್ದಾವೆ. ಹೇಗಿದ್ದಾವೆ ಅವು? ಪೀನವೃತ್ತಾಹ, ಅವು ಪುಷ್ಟವಾಗಿವೆ ಮತ್ತು ಉರುಟಾಗಿವೆ. ಅದು ಲಕ್ಷಣ, ದ್ವಾತ್ರಿಂಶ ಲಕ್ಷಣವನಾಚರಣೆ. ತೋಳು ಪುಷ್ಟವಾಗಿರಬೇಕು, ಸಣಕಲು ತೋಳು ಇರಬಾರದು. ಪುಷ್ಟವಾದ ತೋಳು ಅಂದರೆ ಮಾಂಸಲಾದ, ಮಾಂಸದಿಂದ ತುಂಬಿದ ಮಸಲ್ಸ್ಗಳಿರತಕ್ಕಂಥ ತೋಳು ಆಗಿರಬೇಕು. ಆಮೇಲೆ ವೃತ್ತಾಹ, ಅದು ವೃತ್ತಾಕಾರವಾಗಿರಬೇಕು, ಸೊಟ್ಟಗೆ ಇರಬಾರದು. ಆ ರೀತಿ ಪೀನವೂ ವೃತ್ತವೂ ಆಗಿರತಕ್ಕಂಥ. ಹೌದು, ಏನ್ ಕೆಲಸ ಅವನು? ಆ ಕೈಯಿಂದ ಏನ್ ಮಾಡ್ತಾನೆ ಅವನ ಕೆಲಸ ಏನು ಅಂತ? ಈ ಕೈ ಇರೋದು ಕೆಲಸ ಮಾಡೋದಕ್ಕೆ, ಅವನಿಗೇನ್ ಕೆಲಸ? ಯಾವ ಕೆಲಸಕ್ಕೋಸ್ಕರ ಬಳಸ್ತಾನೆ? ಇರೋದಕ್ಕೆ ನಮಗಿಂತ ಎರಡು ಪಾಲು ಕೈ ಇದೆ, ಏನ್ ಕೆಲಸ ಮಾಡ್ತಾನೆ ಅಂದ್ರೆ ಆಚಾರ್ಯರು ವಿನೋದ ಮಾಡ್ತಾರೆ. ಜಗದ್ರಕ್ಷ ಕೇವಲೋದ್ಯೋಗಿನ, ಅದಕ್ಕೆ ಬೇರೆ ಉದ್ಯೋಗವೇ ಇಲ್ಲ. ಅವನು ನಂಬಿದ ಶರಣಾಗತರಾದ ಭಕ್ತರನ್ನು ಜಗತ್ತನ್ನು ರಕ್ಷಣೆ ಮಾಡುವುದೇ ಏಕಮಾತ್ರವಾದ ಉದ್ಯೋಗ ಆ ಕೈಗಳಿಗೆ ಎಂದು. ಅಂಥ ಕೈಗಳು ಅನಿಶಂ ಜಗದ್ರಕ್ಷ, ನಿರಂತರವಾಗಿ ಜಗತ್ತನ್ನು ರಕ್ಷಣೆ ಮಾಡುವುದೇ ಅಷ್ಟೇ ಅದರ ಉದ್ಯೋಗ, ಬೇರೆ ಯಾವ ಉದ್ಯೋಗವೂ ಇಲ್ಲ. ಜಗತ್ತಿನ ರಕ್ಷೆಗೋಸ್ಕರ ಅಧರ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಆಗ ಚಕ್ರ ಬಂತು. ಜಗತ್ನಲ್ಲಿ ದಾರಿದ್ರ್ಯ ದುಃಖ ಬಂತು ಆಗ ಶಂಖ ಬಂತು. ಜಗತ್ನಲ್ಲಿ ಅತಿಯಾದಂತಹ ಸ್ವಚ್ಛಂದ ಕಾಮ ಬಂತು ಆಗ ಗದೆ ಬಂತು. ಜಗತ್ನಲ್ಲಿ ದುಃಖ ಬಂಧನ ಹೆಚ್ಚಾಯಿತು ಆಗ ಪತ್ನಿ. ಹೀಗೆ ಜಗತ್ತಿನ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹರಿಸಿ ಜಗತ್ತನ್ನು ರಕ್ಷಿಸುವುದಕ್ಕೋಸ್ಕರವೇ ಪುರುಷಾರ್ಥ ಚತುಷ್ಟಯಗಳನ್ನು ನೀಡುವುದಕ್ಕೋಸ್ಕರವೇ ಇರುವ ಕೈಗಳವು, ಬೇರೆ ಕೆಲಸವೇ ಇಲ್ಲ ಅವು. ಜಗದ್ರಕ್ಷ ಕೇವಲ ಉದ್ಯೋಗ, ಅದು ಉದ್ಯೋಗ ಕೇವಲ ಜಗದ್ರಕ್ಷಣೇ ಅದರ ಉದ್ಯೋಗ. ಜಗದ್ರಕ್ಷ ಕೇವಲೋದ್ಯೋಗಿನ ಅನಿಶಂ, ಯಾವಾಗಲೂ ಜಗದ್ರಕ್ಷೆ ಮಾಡುವಂತಹದ್ದು. ಅಂಥ ತೋಳುಗಳನ್ನು ಯಾವಾಗಲೂ ಧ್ಯಾನ ಮಾಡು. ಹರೇಹೇ ಅಂತ ಹೇಳಿದ್ರು, ಹರಿಯ ಭುಜಗಳು ಅಂತ. ಆಗ ವಿಷ್ಣುವಿನ ಎದೆ ಅಂತ ಹೇಳಿದ್ರು. ವಿಷ್ಣು ಅಂದ್ರೆ ಎದೆಯೂ ಅನಂತ, ವಿಷ್ಣು ಅನ್ನೋ ಶಬ್ದಕ್ಕೂ ಅರ್ಥ ಅನಂತ ಅಂತ. ಹರಿ ಅಂತಂದ್ರೆ ಹರತೀತಿ ಹರಿಹಿ ಅಂತ, ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವವ, ನಮ್ಮ ದುಃಖ ದಾರಿದ್ರ್ಯಗಳನ್ನು ಪರಿಹರಿಸುವವ. ಜಗತ್ನಲ್ಲಿ ಇರತಕ್ಕಂಥ ಅಧರ್ಮ ಅಜ್ಞಾನ ಅವೈರಾಗ್ಯ ಅನೈಶ್ವರ್ಯಗಳನ್ನು ಪರಿಹರಿಸಿ ಅಭೀಷ್ಟಗಳನ್ನು ಕೊಡತಕ್ಕವ. ಹರಿಹಿ ಅಂದ್ರೆ ಹರತಿ, ನಮ್ಮಲ್ಲಿರತಕ್ಕ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಿಸಿ ನಮಗೆ ಅನಂತವಾದಂಥ ಆಹರತಿ, ನಾವು ಬಯಸಿದಂಥ ಇಷ್ಟಾರ್ಥಗಳನ್ನು ತಂದುಕೊಡುವವ ಅಂತ ಅರ್ಥ. ಆ ಅರ್ಥವೇ ಇಲ್ಲಿ ಬೇಕಾದದ್ದು. ಅದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ರು, ಹರೇರ್ಭುಜಾಹ ಅಂತ. ಇದನ್ನು ಹೀಗೆಯೇ ವರ್ಣನೆ ಮಾಡಿದ್ದಾರೆ ಕಪಿಲ ಮಹರ್ಷಿಗಳು ಕೂಡ. ಭಗವಂತ ಕಪಿಲ ರೂಪದಲ್ಲಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಸಂಚಿಂತೆ ಭುಜಾನ್ ನಿರ್ಣಿಕ್ತ ಬಾಹುವಲಯನ್, ನಿರ್ಣಿಕ್ತ ಬಾಹುವಲಯನ್ ಅಧಿಲೋಕಪಾಲಾನ್ ಬಾಹುಂಶ್ಚ ಮಂದರಗಿರೇಹೇ ಪರಿವರ್ತನೆಯನ ನಿರ್ಣಿಕ್ತ ಬಾಹುವಲಯಾನ್ ಅಧಿಲೋಕಪಾಲಾನ್. ಭಗವಂತನ ತೋಳುಗಳನ್ನು ಧ್ಯಾನ ಮಾಡಬೇಕು. ಎಂಥ ತೋಳುಗಳು ಅಂದ್ರೆ ಅಧಿಲೋಕಪಾಲ ಅನ್ನಂತ, ಲೋಕಪಾಲಕರನ್ನಿಗೂ ಅಧಿಷ್ಠಾನವಾದ ತೋಳು ಅಂತ. ಅದನ್ನೇ ಆಚಾರ ಹೇಳಿದ್ರು ಜಗದ್ರಕ್ಷ ಕೇವಲೋದ್ಯೋಗಿನ ಅಂತ.
ಜಗತ್ತನ್ನು ರಕ್ಷಣೆ ಮಾಡತಕ್ಕಂತಹ ದೇವತೆಗಳನ್ನು ಸೃಷ್ಟಿಸಿದ ತೋಳು. ಇಂದ್ರಾದಿ ದೇವತೆಗಳು ಭಗವಂತನ ತೋಳಿನಿಂದ ಸೃಷ್ಟಿಯಾದರು. ಯಾಕೆ ಸೃಷ್ಟಿ ಮಾಡಿದ? ಜಗತ್ತಿನ ರಕ್ಷೆಗಾಗಿ. ಜಗತ್ತನ್ನು ರಕ್ಷಿಸತಕ್ಕಂತಹ ದೇವತಾಶಕ್ತಿಗಳನ್ನು ಸೃಷ್ಟಿ ಮಾಡಿದ ತೋಳು ಅಂತ ಅಲ್ಲಿ ಹೇಳಿದರು ಕಪಿಲರು. ಅದನ್ನೇ ಆಚಾರ್ಯ ಹೇಳಿದ್ರು, ಜಗತ್ತನ್ನು ರಕ್ಷಣೆ ಮಾಡುವುದಷ್ಟೇ ಉದ್ಯೋಗವಾಗಿರುವ ತೋಳು ಅಂತ. ಆಮೇಲೆ ಸಂಚಿಂತೆಯೇ ದಶಶತಾರ ಮಸಹ್ಯ ತೇಜ, ಅಲ್ಲಿ ಚಕ್ರವನ್ನು ಮೊದಲು ಹೇಳಿದ್ದಾರೆ, ಆ ಚಕ್ರವನ್ನು ಧ್ಯಾನ ಮಾಡಬೇಕು. ಆಮೇಲೆ ಶಂಖಂಚ ತತ್ಕರ ಸರೋವರ ರಾಜಹಂಸಂ, ಶಂಖವನ್ನು ಧ್ಯಾನ ಮಾಡಬೇಕು. ಕೌಮೋದಕೀಂ ಭಗವತೋ ದೈತಾಂಸ್ಮರೇತ ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ, ಭಗವಂತನ ಶತ್ರುಗಳ ನೆತ್ತರಿನಿಂದ ತೊಯ್ದ ಭಗವಂತನ ಗದೆಯನ್ನು ಧ್ಯಾನ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನ ಪದ್ಮವನ್ನು ಬಿಟ್ಟಿದ್ದಾರೆ, ಅಲ್ಲಿ ಚಕ್ರಶಂಖ ಗದಾ ಪದ್ಮ ಅಂತ ನಾಲ್ಕನ್ನು ಇಲ್ಲಿ ಹೇಳಿಬಿಟ್ರು ಆಚಾರ್ಯ. ಹಾಗೆ ಅಲ್ಲಿ ಕಪಿಲ ಹೇಳಿದ್ದನ್ನ ಒಂದು ರೀತಿಯಿಂದ ಪೂರಕವಾಗಿ ಇಲ್ಲಿ ಆಚಾರ್ಯ ಹೇಳ್ತಾ ಹೋಗ್ತಾರೆ. ಚಕ್ರಶಂಖ ಗದಾ ಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಶಂ.